ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಹೇಳ್ರಿ. ಇವತ್ತು 30 ವರ್ಷದಿಂದ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಆಳಿದಂಥ ಕುಟುಂಬಗಳು, ಅದು ಶಂಕರಾನಂದ ಇರ್ಬೋದು, ಪಿ ಎಲ್ ಪಾಟೀಲ್ ಇರ್ಬೋದು, ಕತ್ತಿಯವರು ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಅವರು ಇರ್ಬೋದು, ಲಕ್ಷ್ಮಣ್ ಸೌದಿ ಅವರು ಇರ್ಬೋದು, ವಿ ಎಸ್ ಕೌಜಲ್ಗೆ ಅವರು ಇರ್ಬೋದು, ಡಿ ಬಿ ಇನಾಮದಾರ್ ಅವರು ಇರ್ಬೋದು, ಜ್ವಲ್ಲೆ ಅವರು ಇರ್ಬೋದು, ಅಭಯ್ ಪಾಟೀಲ್ ಇರ್ಬೋದು, ಕೌಟಿಮಠ್ ಇರ್ಬೋದು, ಇನ್ನೂ ಅನೇಕ ಜನ ಒಂದು 30 ವರ್ಷದಿಂದ ನಮ್ಮ ಜಿಲ್ಲೆ ಆಡಳಿತ ಕೇಂದ್ರೀಕೃತ ಇರ್ತಿತ್ತು. ಅಂದರೆ ಅವ್ರು ಹೇಳಿದವರನ್ನು ಎಲ್ಲ ಇಲಾಖೆಗೆ ಅಧಿಕಾರಿ ವರ್ಗ, ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಇಲಾಖೆಗಳಿಗೆ ಅವ್ರು ಹೇಳಿದಂಥ ಅಧಿಕಾರಿಗಳ ಬರ್ತಿದ್ರು. ಅಲ್ಲಿ ಯಾರೂ ಕೈಯೂ ಆಡಿಸ್ತಿರಕ್ಕಿಲ್ಲ. ಅಂದರೆ ಆವಾಗ ಅಧಿಕಾರ ಕೇಂದ್ರೀಕೃತ ಇರ್ತಿತ್ತಲ್ಲಿ. ಈ ದಿವಂಗತ ರಾಮಕೃಷ್ಣ ಹೆಗಡೆ ನೆನೆಸ್ಬೇಕಾಗ್ತಿತ್ತು. ಇವತ್ತು ನಜೀರ್ ಸಾಬ್ರೂ ನೆನೆಸ್ಬೇಕಾಗ್ತಿತ್ತು ನಾವು, ಯಾಕಂದ್ರೆ ಅವರ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತಿದ್ರು. ಅವ್ರು ದಿಲ್ಲಿಯಿಂದ ಹಳ್ಳಿ ಮಠ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕಂತಿದ್ರು. ಇವತ್ತು ನಾವು ಜಿಲ್ಲಾ ಆಡಳಿತ ವಿಕೇಂದ್ರೀಕರಣ ಆಗತ್ತೈತೆ, ಅವ್ರು ನೆನೆಸ್ಬೇಕು. ನಾವು ಆಡಳಿತನೂ ವಿಕೇಂದ್ರೀಕರಣ ಆಗ್ಬೇಕು ಅನ್ನೋದು ಇಬ್ಬರದು, ರಾಮಕೃಷ್ಣ ಹೆಗಡೆ ಅವ್ರದ್ದು, ನಜೀರ್ ಸಾಬ್ರ ಕನಸು ಇತ್ತು. ಇವತ್ತು ನಾವೀಗ ನಮ್ಮ ಜಿಲ್ಲೆಯೊಳಗೆ ಇಬ್ಬರು ಮಂತ್ರಿಗಳಿರೋದ್ರಿಂದ ಈ ಆಡಳಿತ ವಿಕೇಂದ್ರೀಕರಣ ಆಗತ್ತೈತೆ. ಯಾಕಂದ್ರೆ ನಮ್ಮ ಸಾಬ್ ತಂದು ಒಂದು ವರದಿ, ಯಾಕಂದ್ರೆ ಇವತ್ತು ಜಿಲ್ಲೆಯೊಳಗೆ ಬೆಳಿಗ್ಗೆ ಒಬ್ಬರ ಸಚಿವರ ಮನೆ ಮುಂದೆ ಅಧಿಕಾರಿಗಳಿದ್ರೆ, ಅದೇ ಅಧಿಕಾರಿಗಳು ಸಂಜೆ ಕಡೆ ಮತ್ತೊಬ್ಬರ ಸಚಿವರ ಮನೆ ಮುಂದೆ ಇರ್ತಾರೆ. ಆ ಮತ್ತೆ ಮರುದಿವಸ ಬೆಳಿಗ್ಗೆ ಇಲ್ಲಿದ್ರೆ ಸಂಜೆ ಕಡೆ ಇಲ್ಲಿರ್ತಾರೆ. ಅಂದರೆ ಒಟ್ಟಾರೆ ನಮ್ಮ ಜಿಲ್ಲೆಯೊಳಗೆ ಜಿಲ್ಲಾಧಿ ಕಚೇರಿ ಇರಲಿ, ಪೊಲೀಸ್ ಇಲಾಖೆ ಇರಲಿ, ಕೃಷಿ ಇಲಾಖೆ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಮಹಾನಗರ ಪಾಲಿಕೆ ಇರಲಿ, ಬೂಡಾ ಇರಲಿ, ಎಲ್ಲ ಇಲಾಖೆಯೊಳಗೆ ಇವತ್ತು ಬಿಂದಾಸಾಗಿ ನನಗೆ ಈ ಸಚಿವರ ಶಿಫಾರಸ್ ಮ್ಯಾಗ ನಾ ಈ ಜಿಲ್ಲಾ ಈ ಆಫೀಸಿಗೆ ಬಂದೇನಂತ ಮುಕ್ತವಾಗಿ ಮಾತಾಡತ್ತಾರೆ. ಈಗ ಮತ್ತೊಬ್ಬರು ಒಂದು ಆ ಇಲಾಖೆಗೆ ಹೋದ್ರೆ ನಾ ಈ ಸಚಿವರ ಒಂದು ಶಿಫಾರಸ್ ಮ್ಯಾಗ ಇಲ್ಲಿ ನೌಕರಿ ಮಾಡಕ್ಕೆ ಬಂದೇನು, ನಮ್ಗೆ ಭಾಳ ಖುಷಿ ಅನಿಸ್ತೈತಿ. ಯಾಕಂದ್ರೆ ಹಿಂಗೆ ವಿಕೇಂದ್ರೀಕರಣ ಇರೋದ್ರಿಂದ ಅಲ್ಲಿ ಆ ಒಂದು ಇಲಾಖೆ ಸುಧಾರಿಸ್ತೈತೆ, ಚರ್ಚೆ ಆಗ್ತೈತೆ. ಮತ್ತು ಇಬ್ಬರು ಸಚಿವರ ಶಿಫಾರಸ್ ಮ್ಯಾಗ ಅಧಿಕಾರಿಗಳು ಇಲ್ಲಿ ಬಂದಾಗ ನಮ್ಮ ಜಿಲ್ಲಾಕ್ಕೆ ಆ ಜಿಲ್ಲೆಯ ಅಭಿವೃದ್ಧಿಯನ್ನು ಕಾಣಬಹುದು ನಾವು. ಯಾಕಂದ್ರೆ ಈ ಅಧಿಕಾರಿ ವರ್ಗ ಹೆಂಗಿರ್ತೈತೆ ಅಂದ್ರೆ, ಕೇಂದ್ರೀಕೃತ ಇದ್ದಾಗ ಒಂದು ಕಡೆ ಹೋಗಿ ಡೊಗ್ಸಲ ಮಾಡೋದು, ಚಾಡಿ ಹೇಳೋದು, ಅದನ್ನು ಮಾಡೋದು, ಇದನ್ನು ಮಾಡೋದು ಇರ್ತೈತೆ. ಈಗ ಒಂದು ಇಲಾಖೆಯೊಳಗೆ ಇಬ್ಬರು ಸಚಿವರ ಅಧಿಕಾರಿ ವರ್ಗ ಇರೋದ್ರಿಂದ ಅಲ್ಲಿ ಏನೇ ಆಗ ಹೋಗಾಗಲಿ, ಆ ಇಲಾಖೆಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಆಗಲಿ, ಅದು ಹೊರಗೆ ಹೋಗೋದಿಲ್ಲ. ಅದು ಏನೇ ಮಾಡಬೇಕಾದ್ರೆ ಇಬ್ಬರೂ ಸಚಿವರಿಗೆ ಹೇಳೇನೇ ಮಾಡಬೇಕಾಗ್ತೈತಿ, ಇಲ್ಲೂ ಹೇಳಬೇಕಾಗ್ತೈತಿ, ಅಲ್ಲೂ ಹೇಳಬೇಕಾಗ್ತೈತಿ. ಯಾಕಂದ್ರೆ ನಮ್ಮ ಜಿಲ್ಲೆ ಒಳಗೆ ಇಬ್ಬರೂ ಪ್ರಭಾವಿ ಸಚಿವರು ಆಗಿಬಿಟ್ರೀಗ. ಅಂದರೆ ಆಡಳಿತ ಇಲ್ಲಿ ನಮ್ಮ ಜಿಲ್ಲಾದಾಗ ಕೇಂದ್ರೀಕೃತ ಆಗಲಿಲ್ಲ. ಯಾಕಂದರೆ ಈ 3 ತಿಂಗಳ ಅವಧಿ ಒಳಗೆ ಒಟ್ಟಾರೆ ಎಲ್ಲ ಇಲಾಖೆಯ ಟ್ರಾನ್ಸ್ಫರ್ಗಳನ್ನ ನಾವು ನೋಡಿದಾಗ ಇಲ್ಲಿ ಇಬ್ಬರು ಪ್ರಭಾವಿಗಳು ತಮಗೆ ಬೇಕಾದಂಥ ಅಧಿಕಾರಿಗಳನ್ನ ಕೆಲಸ ಮಾಡೋರನ್ನ ತಂದರಂತ ಮೇಲ್ನೋಟಕ್ಕೆ ಕಾಣಿಸತೈತೆ ನಮಗೆ. ಬಟ್ ಇತ್ತೀಚಿನ ಒಂದು 10-15 ದಿವಸದೊಳಗೆ ಏನಾಗೈತು ಎಂತಾಗೈತು ಗೊತ್ತಾಗತ್ತಿಲ್ಲ. ಅವ್ರು ತಂದಂಥ ಅಧಿಕಾರಿನ ಟ್ರಾನ್ಸ್ಫರ್ ಮಾಡ್ರಂತ ಇವ್ರು ಕೊಡೋದು, ಇವರು ತಂದಂಥ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಿ ಕೊಡ್ರಿ ಅಂತೇಳಿ ಪತ್ರ ವ್ಯವಹಾರಗಳು ನಡೆದವು ಈಗ. ಆದರೆ ಒಂದಂತೂ ಸತ್ಯ, ಇವತ್ತು ಅಧಿಕಾರ ವಿಕೇಂದ್ರೀಕರಣ ಆಗಿ ಇಬ್ಬರು ಸಚಿವರಂತಾಕ ಅಧಿಕಾರಿಗಳು ಹೊಂಟಾರಲ್ಲ, ಇದಕ್ಕೆ ಭಾಳ ಜನ ಜಿಲ್ಲಾ ಜನ ಖುಷಿ ಆಗತ್ತೈತೆ, ಅಧಿಕಾರಿಗಳು ಖುಷಿ ಅದಾರ. ಆದರೆ ಈ ಒಂದು ಏನು ಈ ಜಿಲ್ಲಾ ಈ ಅಧಿಕಾರಿಗಳು ಏನದಾರಲ್ಲ, ಈಗೇನು ಬಂದಂಥ ಅಧಿಕಾರಿಗಳನ್ನ ಅವರ ಈ ತಾವು ತಂದಂಥ ಅಧಿಕಾರಿಗಳನ್ನ ಇವ್ರು ಹೊರಗೆ ಹಾಕೋದು, ಇವ್ರು ತಂದಂಥ ಅಧಿಕಾರಿಗಳನ್ನ ಅವ್ರು ಹಾಕೋದು, ಯಾಕೋ ಒಂದು ನಮ್ಮನಿ ನಮ್ಮ ಒಂದು ಸಂಬಂಧಪಟ್ಟಂಥ ಒಂದು ಬುದ್ಧಿಜೀವಿಗಳ ಚಿಂತಕರ ಇದು ಆಗಬಾರ್ದಾಗಿತ್ತು. ಒಂದು ಹೊಂದಾಣಿಕೆಯಿಂದ ಅವ್ರಿಗೆ ಬೇಕಾದವ್ರು ಅವ್ರನ್ನ ತರಲಿ, ಇವ್ರಿಗೆ ಬೇಕಾದವ್ರು ಇವ್ರು ತರಲಿ, ಆದರೆ ಇವ್ರನ್ನ ಎಬ್ಬಿಸಿ ಅವ್ರನ್ನ ಕೊಡ್ರಿ, ಅವ್ರನ್ನ ಎಬ್ಬಿಸಿ ಇವ್ರು ಕೊಡ್ರಿ ಅಂತೇಳಿ ಹೇಳೋದು ಯಾಕೋ ಸರಿ ಅನ್ನಿಸ್ವಾತ. ಯಾಕೋ ಈ ಬೆಳಗಾವಿ ಜಿಲ್ಲಾ ರಾಜಕಾರಣ ದಿಕ್ಸೂಚಿ ಬೇರೆ ಕಡೆ ಹೊಂಟೈತಂತೂ ಅನಿಸ್ತೈತೆ. ಆದರೆ ಒಂದು ಕೇಂದ್ರೀಕೃತ ಒಂದು ಆಡಳಿತ ವ್ಯವಸ್ಥೆ ವಿಕೇಂದ್ರೀಕರಣ ಆದದಕ್ಕೆ ಜಿಲ್ಲೆ ಜನ ಭಾಳಷ್ಟು ಖುಷಿ ಪಡತ್ತಾರ. ಆದರೆ
ಈ ಒಂದು ಅಧಿಕಾರಿ ವರ್ಗ ಸಂಕಟದಾಗೈತೆ. ಅವ್ರನ್ನ ತೆಗೆದು ಇವ್ರು ಹಾಕಿ, ಇವ್ರನ್ನ ತೆಗೆದು ಅವ್ರು ಹಾಕಿ ಮಾಡೋದರ ಆಗಬಾರ್ದು. ಯಾಕಂದ್ರೆ 100 ದಿನದ ಸಾಧನೆಯೊಳಗೆ ಬರೀ 100 ದಿನ ಈ ನೀವು ಜಿಲ್ಲಾದೊಳಗೆ ಅಧಿಕಾರಿ ವರ್ಗಾವಣೆ ಒಳಗನ್ನ ಕಳೆದಾರ ಇಬ್ಬರು ಸಚಿವರಂತೂ ಮಾತಾಡ್ತಾ ಇದ್ದ ಜನ. ಅದಕ್ಕೆ ಅಭಿವೃದ್ಧಿ ಸಾಕಷ್ಟು ಕೆಲಸಗಳದಾವ ಇನ್ನು ಬಿಡ್ರಿ. ಈಗ 100 ದಿವಸ ಆತು ಕಾಂಗ್ರೆಸ್ ಸರ್ಕಾರ ಏನೇನೋ ಯೋಜನೆಗಳನ್ನ ಅನುಷ್ಠಾನ ಮಾಡತ್ತಾರೋ, ಆದ್ರೆ ಜಿಲ್ಲೆಗೆ ಇಬ್ಬರು ಸಚಿವರ ಅಭಿವೃದ್ಧಿ ಪರ ಕೆಲಸವನ್ನ ಮಾಡಬೇಕಂತೇಳಿ ಜಿಲ್ಲೆ ಜನ ಒತ್ತಾಯ ಮಾಡಿದ್ದನ್ನ ನಿಮ್ಮ ಗಮನಕ್ಕೆ ತರತ್ತೇನೆ. ನಮಸ್ಕಾರ ನಮಸ್ಕಾರ.